ಸೆಕೆಂಡ್ ಇನ್ಸಿಡೆಂಟ್ ಏನಂತಂದ್ರೆ, ಒಂದು ಬ್ರೇಕ್ಅಪ್ ಎಲ್ಲ ಆಗೋ ಟೈಮಲ್ಲಿ ಎಲ್ಲ ನ್ಯೂಸ್ ಚಾನಲ್ ಅವರು ಏನೋ ಊಹಾಪೋಹಗಳು ಇಟ್ಕೊಂಡು ಏನೇನೋ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಅಂದರೆ ಒಂದು ಪ್ರೋಗ್ರಾಮಲ್ಲೂ ಅದರಲ್ಲಿ ಸತ್ಯ ಇರಲಿಲ್ಲ. ಬಟ್ ಓಕೆ ಓಕೆನಾ, ಅಂದರೆ ಟಿ ಆರ್ ಪಿ ಇದೆಲ್ಲ ನಂಗೆ ಅರ್ಥ ಆಗುತ್ತೆ. ಪ್ರೋಗ್ರಾಮ್ ಎಲ್ಲ ಒಂದು ಪ್ರೋಗ್ರಾಮ್ದೇನೋ ಸ್ಕ್ರೀನ್ ನಾನು ಆ್ಯಕ್ಚುಲಿ ನೋಡೋಕ್ಕೂ ಹೋಗ್ತಿರ್ಲಿಲ್ಲ ಅದನ್ನು. ಬಟ್ ತುಂಬ ಅಸಹ್ಯವಾಗಿ ಏನಾದರೂ ಆದಾಗ ನನಗೆ ಯಾರೋ ನನ್ನ ಫ್ರೆಂಡ್ಸ್ ತುಂಬ ನನ್ನನ್ನು ಯಾರೋ ಹಚ್ಕೊಂಡಿದ್ದಾರೆ, ಅವ್ರು ನನಗೆ ಸ್ಕ್ರೀನ್ಶಾಟ್ಸ್ ಕಳಿಸ್ತಿದ್ರು. ಸೊ ದಿಸ್ ಇಸ್ ದ ಓನ್ಲಿ ಸ್ಕ್ರೀನ್ಶಾಟ್ ಐ ಗಾಟ್ ಡ್ಯೂರಿಂಗ್ ದೋಸ್ ಟೈಮ್. ಆ್ಯಂಡ್ ಆ ಸ್ಕ್ರೀನ್ಶಾಟ್ ಓದ್ಬಿಟ್ಟು ಇದು ಯಾಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ನಂಗೆ ತುಂಬ ನನಗೆ ಏನು ಸಿಟ್ಟು ನೆತ್ತಿಗೇರಿತ್ತು ನನಗೆ. ಆ್ಯಂಡ್ ಸ್ಪೆಷಲಿ ವೆನ್ ದಿಸ್ ಗೈ ವಾಸ್ ವೆರಿ ಕ್ಲೋಸ್ ಟು ಮೈ ಪ್ರೊಡ್ಯೂಸರ್ ಪುಷ್ಕರ್ ಮಲ್ಲಿಕಾರ್ಜುನ. ಸೊ ಪುಷ್ಕರ್ ಹತ್ರ ನಾನು ಕಳಿಸಿದ ಕೂಡಲೇ, ಗುರು ನಾನು ಒಳ್ಳೆ ಚೆನ್ನಾಗಿದ್ದೀನಿ ಅಪ್ಪ ಅಂತರ, ಇವನು ಯಾಕೆ ಈ ಥರ ಮಾಡಿದ್ದಾನೆ, ನಾನು ಒಮ್ಮೆ ಫೋನ್ ಮಾಡಿ ಕೇಳ್ತೀನಿ ಅಂತ ಹೇಳಿ ನನ್ನ ಮುಂದೆ ಫೋನ್ ಮಾಡಿ ಮಾತಾಡಿದ್ರು. ಮೊದಲು ಆ್ಯಕ್ಚುಲಿ ಅಲ್ಲಿಗೆ ಹೋಗಿ ಮಾತಾಡೋಣ ಅಂತ ಅಂತೆಲ್ಲ ಆಯಿತು, ಬೇಡ ಇಲ್ಲಿ ಇಲ್ಲೇ ಫೋನ್ ಮಾಡಿ ಮಾತಾಡೋಣ ಅಂತೇಳಿ ಫೋನ್ ಮಾಡಿ ಮಾತಾಡಿದ್ರು. ಅಟ್ ಒನ್ ಪಾಯಿಂಟ್ ಅವ್ರ ಮಾತು ಅಟ್ ಒನ್ ಪಾಯಿಂಟ್ ಅವ್ನು ಕೇಳ್ದ, ಅವನು ಏನಂತಂದರೆ ಪುಷ್ಕರಿಗೆ ನೀನು ಯಾವನು ಕೇಳೋನು ಅಂತ ಆ ಏಕವಚನದಲ್ಲೆಲ್ಲ ಮಾತಾಡೋಕೆ ಶುರು ಮಾಡಿಬಿಡ್ತು. ನಾನು ಫೋನ್ ತೆಗೊಂಡು ಬೈಯೋಕೆ ಶುರು ಮಾಡಿದೆ ಅವನಿಗೆ, ನಾನು ಯುನೋ ಐ ಅಬ್ಯೂಸ್ಡ್ ಹಿಮ್. ಸೊ ಈ ಇನ್ಸಿಡೆಂಟ್ ಆಗಿತ್ತು. ಆ್ಯಂಡ್ ಪ್ರಾಬ್ಲಿ ದಿಸ್ ಈಸ್ ದ ರೀಸನ್ ವೈ ನಾನು ಇವಾಗ ಕನೆಕ್ಟ್ ಮಾಡ್ತಾ ಇರೋದು, ಯಾಕಂದರೆ ನನ್ನ ತಲೆಯಲ್ಲಿ ಇಲ್ಲ ಅದು, ಅದಾಯಿತು ಹೋಯಿತು ಓಕೆ, ನನಗೆ ಆಮೇಲೆ ಕೆಲಸ ಮಾಡಬೇಕು. ಅದ್ರ ನಂತರ ಒಂದು ಎರಡು ಮೂರು ಸಲ ಪ್ರೋಗ್ರಾಮ್ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಯಿತು. ಬಟ್ ನನಗೆ ಇದು ಯಾರು ಮಾಡ್ತಾ ಇದ್ದಾರೆ ಇದು ಈ ಡೀಟೇಲ್ಸ್ಗೆಲ್ಲ ಯಾವತ್ತೂ ಹೋಗಿಲ್ಲ. ಸರಿ ಪಬ್ಲಿಕ್ ಟಿ ವಿ ಮಾಡ್ತಾ, ಅಂದರೆ ಎಲ್ಲ ಚಾನಲ್ನವರು ಏನೇನು ಪ್ರೋಗ್ರಾಮ್ ಮಾಡ್ತಾರೆ ಕೆಲವೊಂದು ಸಲ ಪಬ್ಲಿಕ್ ಟಿ ವಿ ಮಾಡ್ತಾ ಇದ್ದಾರೆ, ಓಕೆ ಮಾಡಲಿ ಅಂತಲೇ ನಾನು ಸುಮ್ಮನೆ ಇದ್ದೀನಿ. ಯಾಕಂದರೆ ಒಳ್ಳೆ ಪ್ರೋಗ್ರಾಮು ಮಾಡಿದ್ದಾರೆ, ಇಲ್ಲ ಅಂತಿಲ್ಲ, ಅವನ ಶಿಮಾನ ರಿಲೀಸ್ ಮಾಡಿದಾಗ ಒಳ್ಳೆ ಪ್ರೋಗ್ರಾಮು ಮಾಡಿದ್ದಾರೆ. ಸೊ ಓಕೆ ದಿಸ್ ಇಸ್ ಅ ಪಾರ್ಟ್ ಆಫ್ ಗೇಮ್ ಅಂತ ಸುಮ್ಮನೆ ಇದ್ದೀನಿ ನಾನು. ಈ ಪ್ರೋಗ್ರಾಮ್ ಮಾಡಿದಾಗ ದಿಸ್ ಇಸ್ ಪರ್ಸನಲ್ ಹಿ ಇಸ್ ಟೇಕನ್ ಅನ್ನೋದು ನನಗೆ ತುಂಬ ಕ್ಲಿಯರಾಗಿ ಗೊತ್ತಾಯಿತು. ಸೊ ಫಾರ್ ದಿಸ್ ಐ ಹ್ಯಾವ್ ಟು ರಿಯಾಕ್ಟ್ ಟು ಹಿಮ್. ಸೊ ಇವಾಗ ನನಗೆ ಒಂದು ಪ್ರಶ್ನೆ ಏನಂತಂದರೆ, ಈ ಕಳೆದ 10 ವರ್ಷದಲ್ಲಿ ನಾನು ತುಗ್ಲಕ್ಕಿಂದ ಇವತ್ತು ಹೊಂಬಾಳೆಯವ ಜೊತೆ ಒಂದು ಏನು ಸಿನಿಮಾ ರಿಲೀಸ್ ಆಗಿದೆ, ಸಾರಿ ಸಿನಿಮಾ ಟೀಸರ್ ನಾವು ಲಾಂಚ್ ಮಾಡಿದ್ದೀವಿ. ಆ್ಯಂಡ್ ನನಗೆ ಗೊತ್ತು ಈ 10 ವರ್ಷದಲ್ಲಿ ನಾನು ಆ್ಯಸ್ ಅ ಹ್ಯೂಮನ್ ಎಷ್ಟು ಬೆಳೆದಿದ್ದೀನಿ, ಆ್ಯಸ್ ಅ ಫಿಲ್ಮ್ ಮೇಕರ್ ಎಷ್ಟು ಬೆಳೆದಿದ್ದೀನಿ ಅನ್ನೋದು ನನಗೆ ಒಳಗಡೆ ಗೊತ್ತು. ಅದು ನಾನು ನೆನೆಸ್ಕೊಂಡಿರೋದು ಸರಿನೋ ತಪ್ಪೋ ಅದು ನನ್ನ ಮುಂದೆ ಹೋಗಿ ನನ್ನ ಜೀವನದಲ್ಲಿ ಕಲಿತೀನಿ ನಾನು. ಬಟ್ ನನಗೆ ಗೊತ್ತು ಏನೋ ಒಂದು ಆಗಿದೆ ಅಂತ. ಈ ವ್ಯಕ್ತಿ ತುಗ್ಲಕ್ಕಿಂದ ಇಲ್ಲಿ ವರೆಗೂ ಅಲ್ಲೂ ಜಾಬ್ ಕಳ್ಕೊಂಡ, ಇವತ್ತು ಜಾಬ್ ಕಳ್ಕೊಳ್ಳೋ ಒಂದು ಪೊಸಿಷನಲ್ಲಿದ್ದಾನೆ. ಅಂದರೆ ಆ್ಯಸ್ ಅ ಹ್ಯೂಮನ್ ಅವನು ಎಲ್ಲಿ ಎಷ್ಟು ಗ್ರೋ ಆಗಿದ್ದಾನೆ, ಅಥವಾ ನಾನು ನನ್ನ ಸಿನಿಮಾಗೆ ನನ್ನ ಕೆಲಸಕ್ಕೆ ಕೊಡುವಂಥ ನಿಷ್ಠೆ ನನಗೆ ಇಲ್ಲಿವರೆಗೂ ಅಂತ ನಿಲ್ತಿದೆ. ಆಯಪ್ಪ ಒಂದು ಕೆಲಸದ ನಿಷ್ಠೆ ಅವತ್ತು ಹಾಗೆ ಇತ್ತು, ಇವತ್ತು ಹಾಗೆ ಇದೆ. ಅವತ್ತು ಅವನು ಕೆಲಸಕ್ಕೆ ಏನೋ ನಿಷ್ಠೆ ತೋರಿಸಿಲ್ಲ ಅವನು, ಅದಕ್ಕೆ ಅವನು ಕಳ್ಕೊಂಡ. ಇವತ್ತು ಅವ್ನ ಕೆಲಸಕ್ಕೆ ನಿಷ್ಠೆ ತೋರಿಸ್ತಾ ಇಲ್ಲ ಅವನು, ಓಕೆನಾ. ಇವತ್ತು ಅವ್ನು ಜಾಬ್ ಕಳ್ಕೊಳ್ಳೋ ಇದಲ್ಲಿದ್ದಾನೆ. ನಾನು ಇವಾಗ ಕೂತ್ಕೊಂಡು ಇಲ್ಲ ಅವ್ನು ಜಾಬ್ ಕಳ್ಕೊಳ್ಳೇಬೇಕು ಅಂತ ಹೇಳಿದ್ರೆ ನಾನು ಐ ಕ್ಯಾನ್ ಡೂ ದ್ಯಾಟ್, ನನಗೆ ಬೇಕಾಗಿಲ್ಲ ಅದು. ಐ ಆಮ್ ನಾಟ್ ಹಿಯರ್ ಫಾರ್ ದ್ಯಾಟ್, ಐ ಆಮ್ ನಾಟ್ ಹಿಯರ್ ಫಾರ್ ಗ್ರಚ್, ಐ ಆಮ್ ನಾಟ್ ಹಿಯರ್ ಫಾರ್ ಯುನೋ ಟೇಕ್ ರಿವೆಂಜ್. ಯಾಕಂದರೆ ಮನುಷ್ಯ ಆಗಿ ಬೆಳೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ನೀವು 10 ವರ್ಷದಲ್ಲಿ ನಿಮ್ಮಲ್ಲಿ ಏನೂ ಬೆಳವಣಿಗೆ ಆಗಿಲ್ಲ ಅಂತಂದರೆ ಮನುಷ್ಯನಾಗಿ ಇನ್ನೊಂದು 20-30 ವರ್ಷ ನೀವು ಬದುಕಿರ್ತೀರಾ, ನಿಮ್ಮನ್ನು ಯಾರು ನೆನ್ಪಿಟ್ಕೊಳ್ಳಲ್ಲ. ನಿಮ್ಮನ್ನು ನೆನ್ಪಿಟ್ಕೋಬೇಕಂದ್ರೆ ನಿಮಗೆ ನಿಮ್ಮ ಒಂದೇ ನಿಮ್ಮ ಕೆಲಸಕ್ಕೆ ನೀವು ಶ್ರದ್ಧೆ ತೋರಿಸಿ, ನಿಷ್ಠೆ ತೋರಿಸಿ. ಅದರ್ವೈಸ್ ದೇರ್ ಇಸ್ ನೋ ಪಾಯಿಂಟ್ ಇನ್ ಲಿವಿಂಗ್.